to the point. Namaskara, nivu nodta idira News 18, Nanu Smitha Ranganath. ಸಾಮಾನ್ಯವಾಗಿ ಟು ದ ಪಾಯಿಂಟ್ ಕಾರ್ಯಕ್ರಮದಲ್ಲಿ ರಾಜಕೀಯ ವಿಚಾರಗಳನ್ನೇ ಹೆಚ್ಚಾಗಿ ನಾವು ಚರ್ಚೆಗೆ ಒಳಪಡಿಸ್ತಾ ಇದ್ವಿ. ಆದರೆ ಇವತ್ತು ಎಲ್ಲಾ ಭಾರತೀಯರ ಹೆಮ್ಮೆ ಪಡುವಂತಹ ದಿನ ಚಂದ್ರಯಾನ 3 ಯಶಸ್ವಿ ಉಡಾವಣೆಯನ್ನ ಕಂಡಿದೆ. ಅದರ ಯಶಸ್ಸಿಗೆ ಪ್ರಾರ್ಥನೆ ಮುಂದುವರೆದಿದೆ. ಕೋಟ್ಯಾಂತರ ಭಾರತೀಯರ ಹೆಮ್ಮೆಯನ್ನ ಹೊತ್ತು ಚಂದ್ರನ ಊರಿಗೆ ಸಾಗ್ತಾ ಇದೆ ನಮ್ಮ ಇಸ್ರೋದ LVM 3 ಈ ಒಂದು ಯೋಜನೆ. ಚಂದ್ರಯಾನ 3 ಯಶಸ್ವಿ ಆಗ್ಲಿ ಅಂತ ಹೇಳಿ ಕೋಟ್ಯಾಂತರ ಭಾರತೀಯರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಕೂಡ. ಈ ಪ್ರಾರ್ಥನೆ ಕೇವಲ ಜನಸಾಮಾನ್ಯರಿಗೆ ಮಾತ್ರ ಸೀಮಿತವಾಗಿಲ್ಲ, ಬದಲಾಗಿ ಈ ಚಂದ್ರಯಾನ 3ನ ನಿರ್ಮಾತೃಗಳು ಅಂದ್ರೆ ಇಸ್ರೋದ ಚೇರ್ಪರ್ಸನ್ ಆದಿಯಾಗಿ ಹಿರಿಯ ವಿಜ್ಞಾನಿಗಳು ಕೂಡ ತಿಮ್ಮಪ್ಪನ ದರ್ಶನವನ್ನ ಪಡೆದುಕೊಂಡು ಚಂದ್ರಯಾನ 3 ಯಶಸ್ವಿ ಆಗ್ಲಿ ಅಂತ ಹೇಳಿ ಪ್ರಾರ್ಥಿಸಿದ್ರು, ತಿಮ್ಮಪ್ಪನ ಅನುಗ್ರಹವನ್ನ ಬೇಡಿದ್ರು. ಅಲ್ಲಿಗೆ ಪ್ರಾರಂಭವಾಯಿತು ಚರ್ಚೆ. ವಿಜ್ಞಾನ ವರ್ಸಸ್ ವಿಚಾರ ಅನ್ನೋ ಹೊಸದೊಂದು ಚರ್ಚೆಗೆ ವೇದಿಕೆಯಾಯಿತು ಇಸ್ರೋದ ವಿಜ್ಞಾನಿಗಳು ತಿಮ್ಮಪ್ಪನ ದರ್ಶನವನ್ನ ಪಡೆದ ವಿಚಾರ. ಈ ಚಂದ್ರಯಾನ 3ನ ಆರಂಭಿಕ ಯಶಸ್ಸಿನ ಹೆಮ್ಮೆಯ ಜೊತೆಗೆ ಈ ಚರ್ಚೆ ಕೂಡ ಆಗ್ತಿರೋದ್ರಿಂದ ಟು ದ ಪಾಯಿಂಟ್ ಕಾರ್ಯಕ್ರಮದಲ್ಲಿ ಇದೇ ವಿಚಾರವನ್ನ ನಾವು ಇವತ್ತು ಚರ್ಚೆಗೆ ಒಳಪಡಿಸ್ತಾ ಇದ್ದೀವಿ. ಚರ್ಚೆಯ ವಿಚಾರ ವಿಜ್ಞಾನ ವರ್ಸಸ್ ವಿಚಾರ. ಇನ್ನು ಚರ್ಚೆಯ ಆಳಕ್ಕೆ ಇಳಿಯೋಕ್ ಮುಂಚೆ ಹೆಡ್ಲೈನ್ಸ್ ಟು ದ ಪಾಯಿಂಟ್. ಇಡೀ ವಿಶ್ವವೇ ತನ್ನತ್ತ ನೋಡುತ್ತಿದ್ದ ಚಂದ್ರಯಾನ 3ಯನ್ನ ಯಶಸ್ವಿಗೊಳಿಸಿದ ಕೀರ್ತಿ ಇದೀಗ ಭಾರತಕ್ಕೆ. ಇಸ್ರೋ ಪರಿಶ್ರಮ ಸಾಧನೆಯನ್ನ ಕೊಂಡಾಡುವ ಮೂಲಕ ಯುವ ವಿಜ್ಞಾನಿಗಳಿಗೆ ಇದು ದಾರಿದೀಪ ಎಂದ ಮೋದಿ, ಸಿದ್ದರಾಮಯ್ಯ. ಉಡಾವಣೆಗೂ ಮುನ್ನ ತಿರುಪತಿಯಲ್ಲಿ ಉಪಗ್ರಹ ಮಾದರಿ ಇಟ್ಟು ಪೂಜೆ ಮಾಡಿದ್ದೇ ಇದೀಗ ವಿವಾದದ ಕೇಂದ್ರ ಬಿಂದು. ವಿಜ್ಞಾನಕ್ಕೂ ಆಧ್ಯಾತ್ಮಕ್ಕೂ ನೆಲೆಯಾದ ನಾಡಿನಲ್ಲಿ ಹೊಸ ಚರ್ಚೆ ಹುಟ್ಟು ಹಾಕಿದ ವಿಚಾರವಾದಿಗಳ ವಾದ.